ಡಿ ಕೆ ರವಿ ಮುಗಿಸ್ಬೇಕು ಅನ್ನೋ ಪ್ಲಾನ್ ಅಂತ ಡಿ ಈ ಮುಖ್ಯ ಕಾರಣ ಜಾ ಕೆ ಜೆ ಜಾರ್ಜ್ ಸಾಕ್ಷಿಗಳನ್ನ ಆಶಾ ಮಾಡಿದಾಗ ಸಿ ಬಿಬಿಐ ತನಿಖೆಗೆ ಸಾಕ್ಷಿ ಸಿಗುತ್ತೆ ಕಾಂಗ್ರೆಸ್ನವ್ರಿಗೆ ನಡ್ಕ ಬಿಟ್ಬಿಟ್ಟಿದೆ ಇವತ್ತು ಇಂದು ವಿರೋಧಿ ಕಾಂಗ್ರೆಸ್ ಇವತ್ತು ಕರೋನಾ ಬಂದಿಲ್ಲ ಅಂದರೆ ಮೂರು ವರ್ಷದಲ್ಲಿ ಡೆವಲಪ್ ಏನಾಗಿತ್ತು ನಾವು ತೋರಿಸ್ತಾ ಇದ್ ನಾವು ಅದೇ ಯಾವುದೇ ಯಾವ ಯಾವ್ದೇ ಜನ ಯೋಚನೆ ಮಾಡ್ತಾ ಇಲ್ಲ ಅವ್ರು ನಾನು ಕ್ಯಾಂಡೇಟ್ ಅಂತ ಹೇಳ್ಕೊಂಡು ಓಡಿಸ್ತೀನಿ ಸಮೀಕ್ಷೆ ಆದ ನಂತರ ಫೈನಲ್ ಆಗ್ಬಿಟ್ಟು ನೀವು ಕ್ಯಾಂಡಿಡೇಟ್ ಅಂದರೆ ಅದು ನಾವು ಕಾರ್ಯಕರ್ತರ ಒಪ್ಪೋದಲ್ಲ ಮೊನ್ನೆ ಕೇಸ್ ಹೆಚ್ಚಾಗ ಯಾಕೆ ಬಿಸಾಕ್ ಕಾಂಗ್ರೆಸ್ನವ್ರಿಗೆ ಕಾಮಾಲೆ ಕಣ್ಣು ಆರು ಕ್ಷೇತ್ರಗಳಲ್ಲೂ ಪೈಟ್ ನಡೀತಾ ಇದೆ ಮೂಲ ಅವರು ಯಾರೂ ಸೇಮ್ ಜೊತೆ ಹೋಗ್ಬೇಕಾಗಿಲ್ಲ ಬೇರೆ ಕಡೆ ಒಂದು ಕ್ಯಾಂಡಿಡೇಟ್ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಇವತ್ತು ನಮ್ಮ ಬಾಯಿ ಇರ್ತಾ ಇಟ್ಕೊಂಡು ಮಾತಾಡ್ಬೇಕು ನಾನು ಐವತ್ತು ಸಾವಿರ ಕೇಳ್ತೀನಿ ಎಪ್ಪತ್ತು ಸಾವಿರ ಗೆಲ್ತೀನಿ ಅಂತ ಅದು ಜೂಟಾಟಕ ಮಾತಾ ಸಿದ್ದರಾಮಯ್ಯವರೇ ಸೋಲ್ತಾರೆ ಇಲ್ಲಿ ಜನ ಸೋಲ್ಸ್ತಾರೆ ಅವ್ರನ್ನ ದುಡ್ಡು ಹೋಗ್ತಾ ಇದೆ ಅಂದ್ರೆ ಡಿ ಕೆ ರವಿರೇ ಕಾರಣ ಕೋಲಾರ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಬಂದು ಆರ್ ಕಾರು ಸೋಲ್ತಾರೆ ರಾಜಕೀಯ ಸ್ಥಿತ್ಯಂತ್ರ ಹೇಳೋಕ್ಕಾಗಲ್ಲ ಇವತ್ತು ಯಾವ ಗಳಿಗೆಯಲ್ಲಿ ಏನಾಗುತ್ತೆ ಚುನಾವಣೆ ಅನ್ನೋದು ಮತದಾರ ಕೈಯಲ್ಲಿದೆ ಇವತ್ತು ಯಾವುದೇ ಒಂದು ಲೀಡ್ರ್ ಕೈಯಲ್ಲಿ ಇಲ್ಲ ಇವತ್ತು ಮೊದಲಗಿತ್ತು ಯಾವುದೋ ಒಬ್ಬ ಲೀಡ್ರ್ ಹೇಳ್ಬಿಟ್ರೆ ಊರಲ್ಲಿ ಓಟ್ ಹಾಕ್ತಾಯಿದ್ರು ಇವತ್ತು ತನ್ನದೇ ಆದ ಒಂದು ಪೌರತ್ವವನ್ನು ಬೆಳೆಸ್ಕೊಂಡು ಮತದಾರ ಇವತ್ತು ಅವನೇ ತೀರ್ಮಾನ ತಗೊಳ್ತಾರೆ ತೀರ್ಮಾನ ಮಾಡಿ ಓಟ್ ಹಾಕ್ತಾರೆ ಅವತ್ತೇ ಓಟ್ ದಿನವೇ ಓಟ್ ಹಾಕೋದು ಅದಕ್ಕೆ ಮೊದಲು ಯಾರೂ ನೋ ತೀರ್ಮಾನ ತಗೊಳ್ಳೋಲ್ಲ ಇವತ್ತಿನ ಜಿಲ್ಲೆಯ ಬೆಳವಣಿಗೆ ಹೇಳಬೇಕಾದ್ರೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಸ್ವಾಗತಾರ್ಹ ಇವತ್ತು ಅವ್ರ ಕೊಡುಗೆ ಏನೆಂಬುದು ಈ ಜನತೆ ಗೊತ್ತಿದೆ ಇಲ್ಲಿ ನಿಷ್ಠಾವಂತ ಅಧಿಕಾರಿ ಡಿ ಕೆ ರವಿ ಅವ್ರನ್ನ ಇವತ್ತು ಡಿ ಪಿ ಆರ್ ಏನು ಚೆಲ್ಲ ಈ ಯೋಜನೆ ಮಾಡಿದ್ರು ಡಿ ಪಿ ಆರ್ ಮಾಡಿದ್ದು ಡಿ ಕೆ ರವಿ ಅವರು ಅವ್ರು ಹೆಸರು ಹೇಳ್ಕೊಂಡು ನೀರು ಬಿಟ್ಟರು ನೀರು ಟೆಂಡರ್ ಮಾಡಿಕೊಂಡ್ರು ಎಲ್ಲ ಮಾಡಿಕೊಂಡ್ರು ಒಳ್ಳೊಳ್ಳೆ ಅವರ ಫಾಲೋವರ್ಸ್ ಎಲ್ಲ ಈ ರಮೇಶ್ ಕುಮಾರ್ ಇರ್ಬೋದು ಎಸ್ ಎನ್ ಇರ್ಬೋದು ಇವರೆಲ್ಲ ಒಳ್ಳೆ ದುಡ್ಡು ಮಾಡಿಕೊಂಡ್ರು ಎಸ್ ಎನ್ ಇದು ಕೆ ಸಿ ವಾಲೆಯಲ್ಲಿ ಇವತ್ತು ಸುಮಾರು ಕೋಟಿಗಳ ದುಡ್ಡು ಮಾಡಿಕೊಂಡ್ರು ಇಲ್ಲಿ ಚುನಾವಣೆ ಮಾಡ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಬಂದರು ಆದರೆ ಡಿ ಕೆ ರವಿ ಒಂದು ನಿಷ್ಠಾವಂತ ಅಧಿಕಾರಿಯನ್ನು ವರ್ಗಾವಣೆ ಮಾಡಿ ಬೆಂಗಳೂರಲ್ಲಿ ಸಾಯಿಸಿದ್ರು ಅವ್ರನ್ನ ಪರ್ಪಸ್ಸಾಗಿ ಸಿದ್ದರಾಮಯ್ಯನವರು ಅವರು ಸೂಸೈಡ್ ಮಾಡಿಕೊಂಡ್ರು ಅಂತೇಳಿ ಸತ್ ಪ್ರೂವ್ ಮಾಡಿದ್ರಲ್ಲ ಅದನ್ನು ಬಿಪೋ ಸಿ ಓಡಿ ಕುರಿ ಸಿ ಬಿ ಐ ಕೊಟ್ಟಿದ್ರು ಇಲ್ಲ ನಾನೊಂದು ಮಾತಾಡ್ತೀನಿ ಒಂದು ತಿಂಗಳಾದ ಒಂದು ತಿಂಗಳಾಯ್ತು ಸಿ ಬಿ ಐ ಕೊಡಕ್ಕೆ ಅವರು ಒಂದು ತಿಂಗಳೆಲ್ಲ ಏನಾಯಿತು ಈ ಏನಿದ್ರು ಈ ಜಾರ್ಜ್ ಇರ್ಬೋದು ಈ ಇರಲ್ಲ ಈ ಬೆಟಾಲಿಯನ್ ಎಲ್ಲ ಅವರು ಇದರಲ್ಲಿತ್ತು ಪಾಪ ಡಿ ಕೆ ರೇ ಅವರು ಮುಗಿಸ್ಬೇಕನ್ನೋ ಪ್ಲಾನ್ ಆಯಿತು ಡಿ ಈ ಮುಖ್ಯ ಕಾರಣ ಜಾ ಕೆ ಜೆ ಜಾರ್ಜ್ ಅದಕ್ಕೆ ಆ ಟ್ಯಾಕ್ಸ್ ಇದರಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ಸಂಪೂರ್ಣ ಮುಗಿಸ್ಬಿಟ್ಟು ಸಿ ಬಿ ಐ ಕೊಟ್ಟರು ಈ ಸಿದ್ದರಾಮಯ್ಯ ಅವರು ಗೊತ್ತಿದೆ ಅದು ವಿಷಯ ಏನೇ ಮಾಡಿದ್ರು ಮುಗಿಸ್ಬಿಟ್ಟು ಕೊಟ್ಟಾಗ ಇರೋಲ್ಲ ಅಂತ ಅವ್ರು ಇತ್ತೀಚೆಗೆ ನಮ್ಮ ಒಂದು ಇಪ್ಪತ್ತ್ ಮೂವತ್ತು ಹಿಂದೂ ಸಂಘಟನೆಗಳ ನಾಯಕ ಸತ್ತ ಕೂಡ ಸಂಪೂರ್ಣವಾಗಿ ಮುಗಿಸ್ಬಿಟ್ಟೆ ಅವರು ಬೇರೆ ಕೊಟ್ಟಿದ್ದಾರೆ ಅಲ್ಲ ಸಿಬಿಐ ತನಿಖೆ ಸಿಗಲ್ಲ ಸಾಕ್ಷಿಗಳನ್ನ ನಾಶ ಮಾಡಿದಾಗ ಸಿ ಐ ತನಿಖೆಗೆ ಸಾಕ್ಷಿ ಸಿಗುತ್ತೆ ನಾನು ನಾನು ನಾವೊಂದು ಮಾತಾಡ್ತೀವಿ ಸಾಕ್ಷಿಗಳ ನಾಶ ಆಗ್ತದೆ ಅಲ್ಲ ಅಲ್ಲಿ ಸಂಪೂರ್ಣವಾಗಿ ಸಾಕ್ಷಿ ನಾಶ ಮಾಡಿದ್ಮೇಲೆ ಸಿಬಿಐಗೆ ಏನ್ ಸಿಗುತ್ತೆ ಇಲ್ಲಿ ಏನು ಸಿಗಲ್ಲ ಸಿ ಬಿ ಐ ರಿಪೋರ್ಟ್ ಹಾಕಿ ಕೊಡ್ತಾರೆ ಇಲ್ಲೇನಿಲ್ಲ ಏನಿಲ್ಲ ಏನಿಲ್ಲ ಬಂಡವಾಳ ಅಂತ ಆ ವ್ಯವಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಕಾಂಗ್ರೆಸ್ನವ್ರಿಗೆ ನಡ್ಕ ಬಿಟ್ಬಿಟ್ಟಿದೆ ಇವತ್ತು ಸಿದ್ದರಾಮಯ್ಯ ಬಂದ್ಬಿಟ್ರೆ ನಾವೇನೋ ಗೆದ್ದು ಬಂದ್ಬಿಡ್ತೀವಿ ಅನ್ನೋ ಕಾಂಗ್ರೆಸ್ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಇವತ್ತು ಸಂಪೂರ್ಣವಾಗಿ ಎಲ್ಲೇ ಎಲ್ಲ ಕಡೆ ನೋಡ್ತಾ ಇದ್ರು ನಿಮ್ಗೂ ಗೊತ್ತಿರುವಂಥ ನಮಗೂ ಗೊತ್ತಿರುವಂಥ ವಿಷಯ ಎಲ್ಲ ಕಡೆಯೂ ಮುಸ್ಲಿಂ ವಲಯಕ್ಕೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆ ಕಾಂಗ್ರೆಸ್ನಲ್ಲಿದೆ ಇವತ್ತು ಸಿದ್ದರಾಮಯ್ಯ ಅಷ್ಟೇ ಇವತ್ತು ಕೆ ಸಿ ಚೆಲ್ಲ ಹಾಕ್ಲಿಲ್ಲ ಇವತ್ತು ಬಂದು ಇಲ್ಲಿ ಕೆ ಸಿ ಚೆಲ್ಲ ಹಾಕೊಂಡ್ರು ಯಾಕೆ ಹಾಕೊಂಡ್ರು ಚುನಾವಣೆ ಓಟ್ಬೇಕು ಮೊನ್ನೆ ಕೆ ಸಿ ಚೆಲ್ಲಾ ಯಾಕೆ ಆತ ಹಿಂದುತ್ವ ಹಿಂದುವಾದಿ ಅಲ್ಲವೂ ಹಿಂದುತ್ವ ಅಲ್ಲವೂ ನಾನು ಕೆ ಸಿ ಎಲ್ಲ ಬೆಳೆದು ಬಿಸಾಕದ ಇಲ್ಲಿ ಬರೋದು ಕೆ ಸಿ ಚೆಲ್ಲ ಹಾಕೋದು ದೇವಸ್ಥಾನ ಮಾಡ್ತಾರೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ಜನ ಹೇಳಬೇಕು ಇವ್ರಲ್ಲಿ ಲೀಡ್ ಯಾಕೆ ಜನ ಹೇಳ್ಬೇಕ್ರಿ ಜನ ಇದೆ ಇದು ಅಭಿವೃದ್ಧಿ ಏನಾಗಿದೆ ಅಂತ ಜನಕ್ಕೆ ಗೊತ್ತಿದೆ ಇವತ್ತು ಸಂಪೂರ್ಣವಾದ ಜನ ಅಕ್ಕಿ ಹಂಚಿಗೆ ಸಮೇತ ಕೊಡ್ತಾ ಇದೀವಿ ಇವತ್ತು ಅವರು ಆದರೆ ಇದು ಏನಾಗಿದೆ ಅಂದ್ರೆ ಇವತ್ತು ವ್ಯವಸ್ಥಿತಿ ಕಾಂಗ್ರೆಸ್ನವ್ರಿಗೆ ಕಾಮಾಲೆ ಕಣ್ಣು ಏನು ಡೆವಲಪ್ಮೆಂಟ್ ಆಗಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಹೇಳೋ ಮಟ್ಟಕ್ಕೆ ರೆಡಿ ಆಗ್ತಾರೆ ಅವರು ಯಾಕೆ ಗೊತ್ತಾ ಸಿದ್ದರಾಮಯ್ಯ ಒಂದು ರೂಢಿ ಆಗ್ಬಿಟ್ಟಿದೆ ಎಂ ಅವರು ಏನು ಕೋಲಾರಲ್ಲಿ ಎಂ ಪಿ ಅವರು ಬಂದ ಮೇಲೆ ಮೂರು ವರ್ಷದಿಂದ ಡೆವಲಪ್ಮೆಂಟ್ ಮಾಡ್ತಾರೆ ಕೆರೆ ಕೆರೆಗಳು ಕ್ಲೀನ್ ಮಾಡ್ತಾ ಇದ್ದಾರೆ ಕೆರೆಗಳು ತೆಗಿಸ್ತಾ ಇದಾರೆ ರೋಡ್ಸ್ ಮಾಡ್ತಾ ಇದ್ದೀವಿ ನಬಾರ್ಡ್ ರೋಡ್ಸ್ ಮಾಡ್ತಾರೆ ನಬಾರ್ಡ್ ರೋಡ್ಸ್ ಆಗಿದೆ ಪಿ ಎಮ್ ಜಿ ಎಸ್ ರೋಡ್ ರೋಡ್ಸ್ ನಾಲ್ಕು ಮೂವತ್ತೆರಡು ರೋಡ್ ಆಗಿದೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ನಡ್ಸ್ ನಡೀತಾ ಇದೆ ಕಾಮಗಾರಿಗಳನ್ನ ನಡೀತಾ ಇದೆ ಒಂದು ವರ್ಷ ಒಂದೇ ಸಲಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಅರೆ ಎರಡು ವರ್ಷ ನಮ್ಮ ಕೊರೋನಾ ಎಫೆಕ್ಟಿಂದ ಇವತ್ತು ನಾವು ಡೆವಲಪ್ಮೆಂಟ್ ತೋರಿಸೋಕ್ಕಾಗಲ್ಲ ಅಷ್ಟೇ ಅಲ್ಲಿ ಕೊರೋನಾ ಬಂದಿಲ್ಲ ಅಂದರೆ ಮೂರು ವರ್ಷದಲ್ಲಿ ಡೆವಲಪ್ ಏನಾಗಿತ್ತು ಅದನ್ನು ತೋರಿಸ್ತಾಯಿದ್ದು ನಾವು ಪಕ್ಷದ ಕಡೆಯಿಂದ ತೋರಿಸ್ತಾ ಇದ್ದೀವಿ ಆದರೆ ಒಂದು ವರ್ಷದಲ್ಲಿ ಏನು ಮಾಡೋಕ್ಕಾಗಲ್ಲ ಐದು ವರ್ಷ ಯಾವುದೇ ಒಂದು ಸಂಸಾರ ರೆಡಿ ಆಗ್ಬೇಕಾರೆ ಐದು ವರ್ಷದಲ್ಲಿ ರೆಡಿ ಆಗೋದು ಒಂದೇ ದಿನದಲ್ಲಿ ರೆಡಿ ಮಾಡಕ್ ಆಗಲ್ಲ ಐದು ವರ್ಷ ತರಿಸಬೇಕಾಗತ್ತೆ ಅವ್ರು ಡೆವಲಪ್ಮೆಂಟ್ ಆಗಬೇಕಾದ್ರೆ ಕೋಲಾರದ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮಾತ್ರ ಓಡಾಡಿಕೊಂಡು ಹಿಂದೂ ಮುಸ್ಲಿಮಲ್ಲಿ ದ್ವೇಷ ಭಾವನೆ ಬೆಳೆಸ್ಕೊಂಡು ಇಬ್ಬರಿ ಹಿಂದುತ್ವದ ಜಪ ಮಾಡಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮುನಿಸಾಮಿ ಅವರು ಹಿಂದುತ್ವ ಅಲ್ಲೇ ಇರಬಹುದು ಅಷ್ಟೇ ಆದರೆ ಯಾವುದೇ ಯಾರು ಯಾವುದೇ ಜನಾಂಗ ಒಂದು ಮಾಡ್ತಾ ಇಲ್ಲ ಅವರು ದ್ವೇಷ ಮಾಡ್ತಲ್ಲ ಏನ ದ್ವೇಷ ಮಾಡ್ತಾರಂದ್ರೆ ಯಾವುದಾದ್ಮೇಲೆ ನೀವು ಹೇಳ್ತಾ ಇದ್ದೀವಿ ದೋಷ ದ್ವೇಷ ಮಾಡ್ತಾ ಇದ್ದಾರೆ ಬೇರೆಯವ್ರನ್ನಂತ ಇವತ್ತೇನು ಕ್ಲಾಕ್ ಟವರ್ದು ಹೇಳ್ಬಂದಿವು ಕ್ಲಾಕ್ ಟವರ್ದು ಅದು ರಾಷ್ಟ್ರೀಯ ಒಂದು ಇದು ಅದನ್ನ ಯಾವತ್ತು ಯಾವತ್ತು ರಾಷ್ಟ್ರ ಧ್ವಜ ಆಗಬೇಕಾಗಿಂದ ಆಸ್ತಾ ಇರಲಿಲ್ಲ ಅಲ್ಲಿ ಅದೇ ತಂದೆ ಧ್ವಜ ಅದೊಂದು ಕೆಟ್ಟಿದ್ದಕ್ಕೆ ಅದು ಅದು ಇದಾಗತ್ತೆ ಅದು ಅದಾಗಲ್ಲ ಅದು ದಯವಿಟ್ಟು ಇದು ಮುನ್ಸ್ವಾಮಿ ಅವರು ಸರ್ವ ಜನಾಂಗದ ನಾಯಕರಲ್ಲಿ ಯಾವುದೇ ಒಂದು ಜನಾಂಗ ನಾಯಕರಲ್ಲಿ ಎಲ್ಲ ಜನಾಂಗದ ನಾಯಕರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಕೋಲಾರದಲ್ಲಿ ಈಗ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ವರ್ತು ಪ್ರಕಾಶ್ ಬಹುಶಃ ಅವರೇ ಫೈನಲ್ ಆಗ್ತಾರೆ ಅವರೇ ಬಿಜೆಪಿಯ ಕ್ಯಾಂಡಿಡೇಟ್ ಸೊ ಹೇಗಿದೆ ಅವ್ರು ಗೆಲ್ತಾರ ಬಿಜೆಪಿ ಪಿಯಿಂದ ಅವ್ರದ್ದು ಪ್ರಕಾಶ್ ನಮ್ಮ ಪಕ್ಷದಲ್ಲಿ ಸಮೀಕ್ಷೆಗಳು ನಡೀತಾ ಇದೆ ಮೂರು ಇನ್ನೂ ಎರಡು ಸಮೀಕ್ಷೆ ಆಗಿದೆ ಇನ್ನೂ ಎರಡು ಸಮೀಕ್ಷೆ ಆಗಬೇಕು ಸಮೀಕ್ಷೆ ಆದ ನಂತರ ಫೈನಲ್ ಆಗೋ ಟಿಕೆಟ್ ಹೈಕಮ್ಯಾಂಡ್ ತೀರ್ಮಾನ ಮಾಡಬೇಕು ಈ ಲೋಕಲ್ ನಾಯಕರು ಯಾರೇ ಹೇಳಿರೋ ನೀವ್ ನೀವು ಕ್ಯಾಂಡಿಡೇಟ್ ಅಂದರೆ ಆದ್ರೂ ನಾವು ಕಾರ್ಯಕರ್ತರು ಒಪ್ಪೋದಲ್ಲ ನಾಯಕರು ಒಪ್ಪೋ ಮಾತೇಲ್ಲ ನಾನು ಹೇಳ್ಕೊಂಡು ನಾನು ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ನಾನು ಹಾಗಾದ್ರೆ ಬಿಜೆಪಿ ಕ್ಯಾಂಡೇಟ್ ಫೈಟ್ ನಡೀತಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರ ವಿಧಾನಸಭಾ ಆರು ಕ್ಷೇತ್ರಗಳಲ್ಲೂ ಫೈಟ್ ನಡೀತಾ ಇದೆ ಎಲ್ಲಾ ಕಡೆ ನಮ್ಮ ಕ್ಯಾಂಡಿಡೇಟ್ಸ್ ಇದ್ದಾರೆ ಕಪ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಒಳ್ಳೆ ಕ್ಯಾಂಡಿಡೇಟ್ ಗೆಲ್ಲುವಂತ ಕ್ಯಾಂಡಿಡೇಟ್ಸ್ ಇದ್ದಾರೆ ಆದರೆ ಪೈಟ್ ಇರೋದ್ರಿಂದ ಇವತ್ತು ಗೊತ್ತಾಗುತ್ತೆ ಮಾಲೂರಲ್ಲೇ ಮಾಲೂರಲ್ಲಿ ಇಬ್ಬರು ಇದಾರೆ ಮಂಜುನಾಥ್ ಕೂಡ ಬಂದಿರೋದು ಅಷ್ಟೇ ಅಲ್ಲಿ ಹುಡುಗಿ ವಿಜಯಕುಮಾರ್ ಗೆಲ್ಲೇ ಗೆಲ್ತಾನೆ ಗೆದ್ದು ಕೊಟ್ಟರೆ ಅಲ್ಲಿ ಸಂಪಂಗ್ ಗೆಲ್ಲೇ ಅರ್ಥ ಮಾಡ್ಕೊಳ್ರಿ ಬಂಗಾರಪೇಟೆ ಯಾರು ಯಾರಿಗೆ ಕೊಡಲಿ ಪೈಕಿ ಯಾರು ಕೊಟ್ಟು ಗೆಲ್ತೀವಿ ಅಲ್ಲಿ ವಸ್ತು ತಿ ಚೆನ್ನಾಗಿದೆ ಆದ್ರೆ ಆ ಸ್ಥಿತಿನ ಬಳಸ್ಕೋಬೇಕು ನಾವು ಕಾರ್ಯಕರ್ತನ ಬಳಸ್ಕೊಂಡು ಕಾರ್ಯಕರ್ ಮೂಲ ಕಾರ್ಯಕರ್ತನ ಜೊತೆ ಹೋದಾಗ ಮಾತ್ರ ನಾವು ಜಯ ಸಾಧ್ಯ ಮೂಲ ಕಾರ್ಯಕರ್ತರ ಪಾರ್ಟಿಯಾಗಿ ಬಿಜೆಪಿ ಉಳಿದಿಲ್ಲ ಎಲ್ಲರ ವಲಸಿಗರ ಪಾರ್ಟಿಯಾಗಿ ಬೇರೆ ಪಕ್ಷದಿಂದ ವಲಸೆ ಬಂದು ಸಿದ್ಧಾಂತ ಎಲ್ಲ ಮಣ್ಪಾಲಾಗಿದೆ ಯಾಕಂದರೆ ಈಗ ಬಿ ಜೆ ಪಿ ಸರ್ಕಾರ ನಡೆದಿದ್ದೇ ವಲಸಿಗರಿಂದ ಸರ್ಕಾರ ಬಂದಿದ್ದೇ ವಲಸಿಗರಿಂದ ಅಲ್ಲಿ ಸಿದ್ಧಾಂತ ಆರ್ ಎಸ್ ಎಸ್ಸು ಎಲ್ಲ ಕೂಡ ಮಣ್ಪಾಲಾಗಿದೆ ಸೊ ಅದನ್ನು ಇನ್ನೂ ಆ ಸಿದ್ಧಾಂತ ಉಳಿದಿದೆ ಅಂತ ಅನ್ಸುತ್ತೆ ನಿಮಗೆ ಸಿದ್ಧಾಂತ ಯಾವತ್ತು ಸಿದ್ಧಾಂತ ಪಾರ್ಟಿಯಲ್ಲಿ ಇರೋ ಇರ್ತಾ ಸಿದ್ಧಾಂತ ಯಾರೇ ಬಂದು ಬಂದ್ರೆ ಹೋಗ್ತಾ ಇರ್ತಾರೆ ಸ್ವಾಮಿ ನೀರು ಬರೀ ನೀರು ಹೊಸ ಹಳೆ ನೀರು ಅಲ್ಲೇ ಇರುತ್ತೆ ಹೊಸ ನೀರು ಹೋಗ್ತಾ ಇರ್ತದೆ ನಮಗೆ ಹಳೆ ನೀರು ಇರೋದು ಹಳೆ ನೀರು ಸಿದ್ಧಾಂತದಲ್ಲಿ ಅಲ್ಲೇ ಇರುತ್ತೆ ಎಲ್ಲಿ ಹೋಗೋಲ್ಲ ವಸದ್ ಬತ್ತದಿ ಗಾಳಿ ಬಂದಾಗ ತೂರ್ಕೊಂಡು ಹೋಗ್ತೈತಿ ಈ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂದರೆ ಗಾಳಿ ಬಂದಾಗ ತೂರ್ಕೊಂಡೋಗ ಅನ್ನೋ ಮಟ್ಟಕ ವ್ಯವಸ್ಥಿತಿ ಆಯ್ತು ಆ ವ್ಯವಸ್ಥಿತಿ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಅದು ಇವತ್ತು ಬೊಮ್ಮಾಯಿ ಸುತ್ತಮುತ್ತ ಕಾಣಿಸೋದು ನಮಗೆ ಸುಧಾಕರು ಬೈತಿ ಬಸವರಾಜು ಮುನಿರತ್ನ ಎಸ್ ಟಿ ಸೋಮಶೇಖರ್ ಗೋಪಾಲಯ್ಯ ನಾರಾಯಣಗೌಡ್ರು ಎಲ್ಲರೂ ಕೂಡ ಕಾಂಗ್ರೆಸ್ಸು ಮತ್ತು ಜೆಡಿಎಸ್ನ ಬಂದವರು ನಿಮ್ಮ ಮೂಲ ಬಿಜೆಪಿಗಳು ಅಂತ ಹೇಳ್ತಿದ್ರು ಯಾರು ಕಾಣಿಸೋದಿಲ್ಲ ಸುತ್ತಮುತ್ತ ಅವ್ರಿಗೆ ಏ ಮೂಲ ಬಿಜೆಪಿಗ ಅವಶ್ಯಕತೆ ಇಲ್ಲ ರೀ ಸಿ ಎಂ ಕೆಲಸ ಮಾಡ್ತಾರೆ ಶಕ್ತಿ ಇದಿದೆ ಅವ್ರಿಗೆ ಮಾಡ್ಕೊಡ್ತಾರೆ ಅನ್ನೋದು ತಿರುಗ ಅವಶ್ಯಕತೆ ಇಲ್ಲ ನಾವು ಸಿ ಜೊತೆ ಜೊತೆಯಲ್ಲಿ ಹೋಗ್ಬೇಕು ನಮ್ಮ ಮೂಲ ಅವ್ರು ಯಾರು ಸಿ ಜೊತೆ ಹೋಗಬೇಕಾಗಿಲ್ಲ ಅವರೇ ನಮ್ಮ ಗುಡಕ್ಕೆ ಮಾಡ್ತಾರೆ ಆದರೆ ಬೇರೆ ಅವ್ರಿಗೆ ಒಂಥರ ಇದು ಅವ್ರು ಏನು ಮಾಡ್ತಾರಲ್ಲ ಅವ್ರ ಜೊತೆಲಿ ಇದ್ದಾರೆ ನಮ್ಮ ಕೆಲಸ ಮಾಡ್ತಾರೆ ಅವ್ರ ಜೊತೆಲಿ ಜೊತೆಲಿ ತಿರ್ಗಾರ್ತೆ ತೊಂದರೆ ಇಲ್ಲ ಅದೇನದೇ ಬಂದಾಗ ಯಾವುದೇ ಲೀಡರ್ ಬಂದಾಗ ಜೊತೆಲಿ ತಿರುಗಾ ಸಹಜ ಅದು ಈಗ ಮತ್ತೆ ಚುನಾವಣೆ ಆದ ಅವ್ರು ಆಟೋಮೆಟಿಕ್ ಸೋರಾಗ್ತಿದ್ದೆ ಸೊ ಈಗ ಮಾಲೂರಲ್ಲಿ ವಿಜಯ್ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಸೊ ಇಬ್ರು ಬಿಜೆಪಿಗೆ ಕಿತ್ತಾಡ್ತಿದ್ರು ಟಿಕೆಟ್ಗಾಗಿ ಮೂಲ ಕಾರ್ಯಕರ್ತರು ವಿಜಯ್ ಕುಮಾರ್ ಮೂ ಇಬ್ಬರನ್ನು ಸಾಮಾನ್ಯವಾಗಿ ತಗೊಂಡು ಇಬ್ಬರು ಇಬ್ಬರು ಕುಳಿಸ್ಕೊಂಡು ಕೆಲಸ ಮಾಡಿದರೆ ನಿಮ್ಮ ನಿಟ್ಟು ಗೆಲ್ತೀವಿ ಅಲ್ಲಿ ಯಾರು ಟಿಕೆಟ್ ಕೊಡ್ಬೋದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ವಿಜಯ್ ಕುಮಾರ್ ಕೊಡಬೇಕು ಮಂಜುನಾಥ್ ಗೌಡ ಎಕ್ಸ್ ಎಮ್ ಎಲ್ ಎ ಏನಾಗಬೇಕು ಎಕ್ಸ್ ಎಮ್ ಎಲ್ ಬೇರೆ ಕೊಡ್ತೀವಿ ಅವ್ರಿಗೆ ಬಂದಿದ ಪಾರ್ಟಿ ಬಂದರೆ ಬೇರೆ ಬೇರೆ ಇನ್ನೂ ಪಾರ್ಟಿಯಲ್ಲಿ ಬೇರೆ 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 ಇದೆ ಮೋಸ್ಟ್ಲಿ ನನಗೆ ನನಗೆ ಬಂದಿರೋ ಮಾಹಿತಿ ಬೇರೆ ಕಡೆ ಅವ್ನು ಕ್ಯಾಂಡಿಡೇಟ್ ಮಾಡೋ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಈ ಚುನಾವಣೆಯಲ್ಲಿ ನೆಕ್ಸ್ಟ್ ಚುನಾವಣೆಯಲ್ಲಿ ಸೊ ಹಾಗಾದ್ರೆ ಈಗ ವರ್ತು ಪ್ರಕಾಶ್ ಮತ್ತೆ ಮಂಜುನಾಥ್ ಗೌಡ ಇಬ್ಬರು ಕೂಡ ಬಿಜೆಪಿ ಪಾರ್ಟಿಗೆ ಸೇರ್ಸ್ಕೊಂಡ್ರು ನಿಮಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ಕೋಲಾರ ಕೋಲಾರಲ್ಲೂ ಕೋಲಾರಲ್ಲೂ ಕೂಡ ಪ್ರಕಾಶ್ ಟಿಕೆಟ್ ಕೊಡೋಲ್ಲ ಬಿಜೆಪಿ ಸಮೀಕ್ಷೆಯಲ್ಲಿ ಬಂದ್ರೆ ಕೂಡ ಕೊಡ್ತಾರೆ ಸಮೀಕ್ಷೆ ಮಾಡ್ತಾ ಇದ್ರೆ ಸಮೀಕ್ಷೆ ಯಾರು ಬಂದ್ರು ಟಿಕೆಟ್ ಕೊಡ್ತಾರೆ ಸಮೀಕ್ಷೆ ನಮ್ದು ನಾಲ್ಕು ಸಮೀಕ್ಷೆ ಆಗುತ್ತೆ ಅದಕ್ಕೆ ಸಮೀಕ್ಷೆಯಲ್ಲಿ ಯಾರು ಯಾರು ಮತದಾರರು ಓಲ್ ಯಾರ ಕಡೆ ಇರ್ತದೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ವರ್ತು ಪ್ರಕಾಶ್ ಬರುತ್ತೆ ವರ್ತುರ್ ಪ್ರಕಾಶ್ ಕೊಡ್ತಾರೆ ಮುಂಜಾನೆ ಗೋಡ್ಗೆ ಬಂದು ಮುಂಜಾನೆ ಕೊಡ್ತಾರೆ ಉಡಿ ವಿಜಯಕು ಇಡೀ ಕುಮಾರ್ ಕೊಡ್ತಾರೆ ನಾನೇ ಅಭ್ಯರ್ಥಿ ನನಗೂ ನನಗೆ ಅಭ್ಯರ್ಥಿ ನನಗೆ ಕೊಡ್ತಾರೆ ಕೊತ್ತೂರು ಪುತ್ತೂರು ಮಂಜುನಾಥ್ ನಾವು ಬಿಜೆಪಿಗೆ ಬರ್ತಂತ ಹದ ಊಹಾಪೋಹ ಸರ್ ಅದು ಅದು ನಿನ್ನೆ ಮೊನ್ನೆ ಬೆಳವಣಿಗೆಗಳು ಹೇಳಿ ನೋಡಿದಾಗ ಊಹಾಪೋಹ ಅದು ರಾಜ್ಯ ನಾಯಕರಿಗೆ ಗೊತ್ತಿರೋ ವಿಷಯ ನಮ್ಗೆ ಗೊತ್ತಿಲ್ಲ ಅದು ಊಹಾಪೋಹ ಅಷ್ಟೇ ಈಗ ನಿನ್ನ ಈಗ ನಿನ್ನೆ ಮೊನ್ನೆ ಹೇಳಿದ್ರು ನಿನ್ನೆ ಹೋಗಿ ಅಪ್ಲಿಕೇಶನ್ ಹಾಕಿ ಬಂದಿದ್ದಾರೆ ನಂಗೆ ಬಂಗಾರ ಮುಳಬಾಗಲಿಗೆ ಟಿಕೆಟ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿ ಬಂದಿದ್ದಾರೆ ಸುಧಾಕರ್ ಸರ್ ಚಿಂತಾಮಣ ಸುಧಾಕರ್ ಸರ್ ಅದು ನಾವು ಹೇಳೋಕ್ಕಾಗಲ್ಲ ಅದು ಅದು ಅವರವರ ಒಂದು ಇದ್ರ ಮೇಲೆ ಹೋಗುತ್ತೆ ಸೊ ಈಗ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ನೀವು ಗೆಲ್ತೀರ ಸರ್ ಯಾರ ಕೊಡ್ತಾರೆ ಕಾರ್ಯಕರ್ತರಿಗೆ ಯಾರು ಕೊಟ್ಟರೆ ಯಾರು ನಿಷ್ಠಾವಂತ ಕಾರ್ಯಕರ್ತರು ಪಾರ್ಟಿ ಗುರುಸುತ್ತೆ ಪಾರ್ಟಿಗೂ ಯಾರು ಓಂ ಶಕ್ತಿ ಚಲಪತಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಸೊ ಸೋತ್ರು ಸೊ ಈಗ ಅವರು ಕೂಡ ಕ್ಷೇತ್ರದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಈಗ ವರ್ದು ಪ್ರಕಾಶ್ ಬಂದ ಮೇಲೆ ಯಾಕಂದ್ರೆ ವರ್ದು ಪ್ರಕಾಶ್ ಎರಡ್ ಸಾವಿರದ ಎಂಟು ಮತ್ತೆ ಹದಿಮೂರಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿದ್ರು ಈಗ ಇಂದ ಗೆದ್ರೆ ಅಂದ್ರೆ ನಿಂತ್ಕೊಂಡ್ರೆ ಗೆಲ್ತೀವಿ ಅನ್ನೋ ಒಂದು ಭರವಸೆಯನ್ನ ಅವರು ನಿನ್ನೆ ಪ್ರೆಸ್ಟಲ್ಲಿ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಬಂದ್ರು ಕೂಡ ನಾನು ಐವತ್ತು ಸಾವಿರ ಓಟಿಂದ ಗೆಲ್ತೀನಿ ಅಂತ ಸರ್ ಒಂದು ಹೇಳ್ತೀನಿ ನಾನು ಮತದಾರ ತೀರ್ಮಾನ ಹೇಳಕ್ಕಾಗಲ್ಲ ಇವತ್ತು ನಾವು ಯಾರೋ ಬರ್ತಾರೆ ಯಾರೋ ಓದ್ತಾರೆ ಆರಕೆ ಮಾತು ಹೇಳೋದು ನಾನು ನಮ್ಮ ನಮ್ಗೆ ಇಷ್ಟ ಆಗೋಲ್ಲ ಮತದಾರ ತೀರ್ಮಾನ ಏನಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೂ ಚುನಾವಣೆ ಇನ್ನೂ ಆರು ತಿಂಗಳಿದೆ ನಾ ಆರು ತಿಂಗಳಲ್ಲಿ ಏನು ಬದಲಾವಣೆ ಆಗ್ಬೋದು ನಾವೀಗ ನಾನು ಐವತ್ತು ಸಾವಿರದ ಹೇಳ್ತೀನಿ ಎಪ್ಪತ್ತು ಸಾವಿರದ ಅವೆಲ್ಲ ಮುಂದಿನ ಚುನಾವಣೆ ಹೇಳಿ ಗಾಳಿಗೆ ಹೋಗ್ಬಿಟ್ಟಿದ್ದಾರೆಲ್ಲ ಇವತ್ತು ನಮ್ಮ ಬಾಯಿ ಇಡ್ತಾ ಇಟ್ಕೊಂಡು ಮಾತಾಡಬೇಕು ಏನಿದೆ ಆ ಸತ್ಯ ಮಾತಾಡ್ಕೊಂಡ್ರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲಿ ನಾನು ಐವತ್ತು ಸಾವಿರ ಗೆಲ್ತೀನಿ ಎಪ್ಪತ್ತು ಸಾವಿರ ಗೆಲ್ತೀನಿ ಅಂತ ಅದು ಜೂಟಾಟಕ ಮಾತಿದೆ ಸಿದ್ದರಾಮಯ್ಯ ಬಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ ಹಬ್ಬ ಆಗುತ್ತೆ ಕಾಂಗ್ರೆಸ್ ಮಯ ಆಗುತ್ತೆ ಕೋಲಾರ ಅನ್ನೋ ಒಂದು ಚರ್ಚೆ ಆಗ್ತಿದೆ ಸ್ವಾಮಿ ಸಿದ್ದರಾಮಯ್ಯವರೇ ಸೋಲ್ತಾರೆ ಕೋಲಾರ ಬಂದ್ರೆ ಇನ್ನು ಆರ್ಕಿಲ್ಲ ಎಲ್ಲಿ ಸಿದ್ದರಾಮಯ್ಯನವರೇ ಸೋಲ್ತಾರೆ ಇಲ್ಲಿ ಜನ ಸೋಲ್ಸ್ತಾರೆ ಅವ್ರನ್ನ ಇವತ್ತು ರೈತರು ಇರ್ಬೋದು ರೈತರಿರ್ಬೋದು ಇವತ್ತು ರೈತರಿಗೆ ಡಿ ಕೆ ರವಿ ಎಷ್ಟು ಅನುಕೂಲ ಮಾಡಿದ್ದಾರೆ ಗೊತ್ತಾ ನಲ್ವತ್ತೈವತ್ತು ವರ್ಷ ಆಗೋದು ಒಂದೇ ಒಂದು ತಿಂಗಳಲ್ಲಿ ಮಾಡ್ಬೇಕು ಪಾಪ ಓಡಿ ಅದಾಲತ್ತು ಇವತ್ತು ಅವರವರು ಲೋನ್ ತಗೊಳ್ತಾರೆ ಅವ್ರವ್ರ ಭಾಗ ಇವತ್ತು ಪಿ ಎಮ್ ಕಿಸಾನ್ ಪಿ ಎಮ್ ದುಡ್ಡು ಪ್ರತಿ ಮನೆಗೂ ದುಡ್ಡು ಇದೆ ಇವತ್ತು ಆತ ಆ ವ್ಯವಸ್ಥೆ ಇದ್ರೆ ಇವತ್ತು ಯಾರಿಗೂ ದುಡ್ಡು ಇರಲಿಲ್ಲ ಪ್ರತಿ ಆರು ಆರು ಸಾವಿರ ರೂಪಾಯಿ ದುಡ್ಡು ಹೋಗ್ತಾ ಇದೆ ಅಂದರೆ ಡಿ ಕೆ ರವಿರೇ ಕಾರಣ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ಮನೆಗೆ ಹೋಗ್ತಾ ಅಂದರೆ ಆ ವ್ಯವಸ್ಥೆ ಇದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಿದ್ದರಾಮಯ್ಯನ ಬರಲಿ ಅಂತ ಕಾಯ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಬರಬೇಕಿಲ್ಲ ಅಲ್ಲ ಅಷ್ಟೇ ಏನೋ ತೋರಿಸ್ಕೊಡ್ತಾರೆ ಜನ ಇಲ್ಲೇನಂತ ಏನಂತ ಇವ್ರು ಆರ್ ಕಾರು ಸೋಲ್ತಾರೆ ಇಲ್ಲಿ ಸಿದ್ದರಾಮಯ್ಯ ಬಂದ್ರೆ ಆರ್ ಕಾರು ಸೋಲ್ತಾರೆ ಸಿದ್ದರಾಮಯ್ಯ ಬಂದ್ರೆ ಕಾಂಗ್ರೆಸ್ನ ಶಾಸಕರು ಸೋಲ್ತಾರೆ ಅಂತ ಹೇಳ್ತೀವಿ ಹೌದೌದು ಇದು ಇವರ ಅಭಿಪ್ರಾಯ